ಹಾಯ್ ಫ್ರೆಂಡ್ಸ್, ಪದ್ಮಶ್ರೀ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ತಮ್ಮ ದಿನದ ಆಯಾಸವನ್ನು ನಿದ್ರೆ ಮಾಡೋದ್ರ ಮೂಲಕ ನಿವಾರಿಸ್ಕೊಳ್ತಾರೆ. ಗಾಢವಾದ ನಿದ್ರೆಯು ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿಯನ್ನು ನೀಡುತ್ತದೆ ಮತ್ತು ಸಾಕಷ್ಟು ಆರೋಗ್ಯ ಸುಧಾರಣೆಯನ್ನು ಮಾಡುತ್ತದೆ. ಆದರೆ ಕೆಲವೊಬ್ಬರು ರಾತ್ರಿ ಆದರೆ ಸಾಕು, ಈ ರಾತ್ರಿ ಯಾಕಾದರೂ ಆಗುತ್ತೋ ಮತ್ತು ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ತುಂಬ ಚಿಂತೆ ಮಾಡ್ತಾ ಇರ್ತಾರೆ. ಗುಡ್ ನೈಟ್ ಹೇಳಿದರೆ ಸಾಕು, ತುಂಬ ಕೋಪ ಮಾಡ್ಕೊಳ್ತಾರೆ, ಯಾರಿಗೆ ಬೇಕು ಈ ರಾತ್ರಿ ಅಂತ ಗೊಣಗ್ತಾ ಇರ್ತಾರೆ. ಇದಕ್ಕೆ ಕಾರಣ ಅವರಿಗೆ ಬೀಳುವಂತಹ ಕೆಟ್ಟ ಕನಸುಗಳಾಗಿರ್ತವೆ ಅಂತ ಹೇಳ್ಬೋದು. ಆ ಕನಸುಗಳು ಎಷ್ಟೋ ದಿನಗಳಿಂದ ಅವರ ನಿದ್ರೆಯನ್ನು ಹಾಳು ಮಾಡಿ ಅವರಿಗೆ ಮಾನಸಿಕ ಕಾಯಿಲೆಗಳನ್ನು ಉಂಟು ಮಾಡುತ್ತಿರುತ್ತವೆ. ಫ್ರೆಂಡ್ಸ್, ಇದಕ್ಕೆ ಒಂದು ಒಳ್ಳೆಯ ಸುಲಭವಾದ ಪರಿಹಾರವನ್ನು ನಾನು ರಾತ್ರಿ ಊಟ ಮಾಡ್ತೀನಿ. ಇದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಈ ಮಂತ್ರ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಫ್ರೆಂಡ್ಸ್, ಈಗ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ರುಕೋದರಂ ಶಯನೇಯಃ ಸ್ಮರೇ ನಿತ್ಯಂ ದುಃಸ್ವಪ್ನಂ ತಶ್ಯ ನಶ್ಯತಿ. ಫ್ರೆಂಡ್ಸ್, ಈ ಒಂದು ಚಿಕ್ಕ ನಾಲ್ಕು ಸಾಲಿನ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡಿದರೆ ನಿಮಗೆ ಯಾವುದೇ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಬಾಯ್.